ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೆಡೇಸ್. ಇಷ್ಟು ದಿನ ನಾವು ಕರ್ನಾಟಕದಲ್ಲೇ ಆ ಪ್ಲಸ್ ಈ ಪ್ಲಸ್ ಅಂತ ಸುತ್ತಾಡ್ಕೊಂಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಕರ್ನಾಟಕದಿಂದ ಹೊರಗಡೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಅದೇ ನಮ್ಮ ಮೊದಲ ಔಟ್ ಸ್ಟೇಟ್ ತಮಿಳ್ನಾಡು. ತಮಿಳ್ನಾಡಲ್ಲಿ ಇವತ್ತು ನಾವಿರುವ ಪ್ಲೇಸ್ ಪಳನಿ ಬೆಟ್ಟ. ಇದು ಗಣೇಶ ಮತ್ತೆ ಷಣ್ಮುಖ ಇಬ್ರು ಅಣ್ಣ ತಮ್ಮ ಆಗಿರ್ತಾರೆ. ಈಶ್ವರ ಒಂದ್ಸತಿ ತಮ್ಮ ಮಕ್ಕಳಿಗೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾನೆ, ಯಾರು ಬೇಗ ಪ್ರಪಂಚನ ಸುತ್ತು ಬರ್ತೀರೋ ಅವರಿಗೆ ಒಂದು ಫಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಷಣ್ಮುಖ ಏನ್ ಮಾಡ್ತಾರೆ, ಟೈಮ್ನ ವೇಸ್ಟ್ ಮಾಡದೆ ಇಡೀ ಪ್ರಪಂಚವನ್ನ ಮೂರು ಸುತ್ತಾಕಕ್ಕೆ ನಾ ಮುಂದು ಅಂತ ಓಡಾಗ್ತಾರೆ. ಆದ್ರೆ ನಮ್ಮ ಬುದ್ಧಿವಂತ ಗಣೇಶ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲೇ ತನ್ನ ತಂದೆ ತಾಯಿಯನ್ನೇ ನನ್ನ ಪ್ರಪಂಚ ಅಂತ ಹೇಳ್ಬಿಟ್ಟು ತನ್ನ ತಂದೆ ತಾಯಿನೇ ಮೂರು ಸುತ್ತನ್ನ ಹಾಕ್ತಾರೆ. ಹಾಗಾಗಿ ಈಶ್ವರ ತನ್ನ ಗಣಪತಿಗೆ ಆ ಫಲವನ್ನ ಕೊಡ್ತಾರೆ. ಆದ್ರೆ ಷಣ್ಮುಖಂಗೆ ಇದರಿಂದ ಬೇಜಾರಾಗುತ್ತೆ. ಅಪ್ಪ ನನಗೆ ಪಾರ್ಶಿಯಾಲಿಟಿ ಮಾಡಿಬಿಟ್ಟ ಅಂತ ಹೇಳಿ ಬೇಜಾರಾಗಿ ಮುನ್ಸ್ಕೊಂಡು ಈ ಫಲನಿ ಬೆಟ್ಟಕ್ಕೆ ಬಂದು ಕುತ್ಕೊಂತಾರೆ. ಸೊ ಅವತ್ತಿಂದ ಈ ಒಂದು ಪ್ರದೇಶವನ್ನು ಫಲನಿ ಬೆಟ್ಟ ಅಂತ ಕರೀತಾರೆ. ಬನ್ನಿ ಆ ಜಾಗಕ್ಕೆ ನಿಮ್ನ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಂದ ರೋಪ್ ವೇಲಿ ಹೋಗ್ಬೇಕು. ರೋಪ್ ವೇಲಿ ಹೋಗ್ಬೇಕಂದ್ರೆ ಈ ತರ ಲೈನ್ ಅಲ್ಲಿ ನಿಂತ್ಕೊಬೇಕು. ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಹಾಕಿದ್ದಾರೆ, ಅರ್ಥ ಆದ್ರೆ ಓದ್ಕೊಬೋದು, ಅರ್ಥ ಆಗಿಲ್ಲ ಅಂದ್ರೆ ನಂತರ ಸುಮ್ಮನೆ ಕಣ್ಣು ಆಡಿಸ್ಬೇಕಷ್ಟೆ. ಕುದುರೆ ಗಾಡಿ ಈಗಾಗ್ಲೇ ಲೈನ್ ಅಲ್ಲಿ ನಿಂತು ಒಂದು ಗಂಟೆ ಆಯ್ತು, ಇನ್ನೂ ಇಲ್ಲೇ ಇದೀವಿ. ಇನ್ನೂ ಇಲ್ಲೇ ಕಾಯ್ತ ಕೂತ್ರೆ ಇದಕ್ಕೆ ಅರ್ಥ ಇಲ್ಲ, ಬನ್ನಿ ನಡ್ಕೊಂಡೇ ಹೋಗೋಣ. ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಗುರುವೇ ಇಷ್ಟಿನ ಬರೀ ಕನ್ನಡ ಮಾತಾಡಿ ಮಾತಾಡಿ ಕನ್ನಡ ಕೇಳಿ ಕೇಳಿ ಇಲ್ಲಿ ಇವ್ರು ಏನ್ ಮಾತಾಡ್ತಿದ್ದಾರೋ ಏನ್ ಅನೌನ್ಸ್ ಮಾಡ್ತಿದ್ದಾರೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಇನ್ ಕೇಸ್ ಏನಾದ್ರು ಬಾಂಬ್ ಇಟ್ಟಿದ್ದಾರೆ ಎಲ್ಲ ಓಡೋಗಿ ಅಂತ ಅನೌನ್ಸ್ ಮಾಡಿದ್ರೆ ನಾನು ಒಬ್ನೇ ಮುಖ ಮುಖ ನೋಡ್ಕೊಂಡು ಇಲ್ಲೇ ನಿಂತ್ಕೊಬೇಕಷ್ಟೇ. ನನ್ ಮೇಲೆ ಇಟ್ಟು ದೇವ್ರೋಡ ಅಂತೂ ದೇವ್ರ ದರ್ಶನ ಆಯ್ತು. 11 ಗಂಟೆಗೆ ಬಂದ್ ನಿಂತಿರೋದು ನಮ್ಮ ಧರ್ಮಸ್ಥಳ ಬಿಟ್ರೆ ಎಷ್ಟು ರಶ್ ಅಂದ್ರೆ ಇದೆ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ರಶ್. ನಮ್ಮ ಕನ್ನಡದವರಂತೂ ಯಾರು ಇಲ್ಲ ಇಲ್ಲಿ. ಎಷ್ಟು ರಶ್ ಅಂದ್ರೆ ಒಳಗಡೆ ನಿಂತ್ಕೊಳಕ್ಕೆ ಜಾಗ ಇಲ್ಲದೆ ಹೊರಗಡೆ ಸಹಿತ ಲೈನ್ ಮಾಡ್ಕೊಂಡು ನಿಂತಿದ್ದಾರೆ ಇಲ್ಲಿ ನೋಡಿ. ಓ ಜನ ಸಾಗರ ದೇವ್ರು, ಇದೊಂದು ದೇವ್ರ ದರ್ಶನ ಮಾಡ್ಬೇಕಾದ್ರೆ ಸಾಕಾಗಿ ಹೋಗ್ಬಿಡ್ತು. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ರಶ್. ಬೆಳಿಗ್ಗೆ 11 ಗಂಟೆಗೆ ನಿಂತ್ರೆ 1:45 ಮೂರು ಗಂಟೆ ಹತ್ರ ದರ್ಶನಕ್ಕೆ ತಗೊಂಡಿದೆ. ಯಾರ ಹತ್ರ ಏನ್ ಕೇಳಬೇಕು ಏನು ಒಂಬಾಗ ತಗೋಲ್ಲ. ಫೈನಲಿ ಸುಬ್ರಹ್ಮಣ್ಯ ದೇವರ ದರ್ಶನ ಆಯ್ತು. ವೀಕ್ ಡೇಸ್ ಅಲ್ಲಿ ಬಂದ್ರೆ ಆರಾಮಾಗಿ ಬಂದೋಗ್ಬೋದು, ವೀಕೆಂಡ್ ಅಲ್ಲಿ ಬರ್ತೀರಂದ್ರೆ ಚಿತಾಲ್ ಪತಾಲ್ ಜೀವನ ಅಂತ ಗ್ಯಾರಂಟಿ. ಫೈನಲಿ ಕೆಳಗಡೆ ತನಕ ಬಂದ್ವಿ, ಹತ್ತದೇನೋ ಹತ್ಕೊಂಡು ಹೋಗ್ಬೋದು, ಇಳಿಬೇಕಾದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ತಮಿಳ್ನಾಡು ಆಟೋ ನೋಡಿ ಹೆಂಗಿದೆ. ಅಂತೂ ಬಂದು ಹತ್ತಿಲ್ಲ, ಫುಲ್ ರಸ್ಟ್. ತಮಿಳ್ನಾಡಿನ ಬಿಸಿಲು ಹೆಂಗ ಅನ್ಸ್ತಿದೆ? ಸಿಕ್ಕಾಪಟ್ಟೆ ಬಿಸಿ, ತುಂಬಾ ಹಾಟ್ ಆಗಿದೆ. ಬರ್ತಾ ಇರ್ತೀರಾ ನೀವು ಹಂಗಾದ್ರೆ ಈ ಕಡೆ? ಬರ್ತಾ ಇರ್ತೀನಿ.
ನೀವೇನಾದ್ರೂ ತಮಿಳ್ನಾಡು ಕಡೆ ಬರೋದಾದ್ರೆ ಮಧುರೈ ಕಡೆ ಹೋಗೋ ರೋಡಲ್ಲಿ ಒಂದು ಒಳ್ಳೆ ವೆಜ್ ಮತ್ತೆ ನಾನ್ ವೆಜ್ ಹೋಟೆಲ್ ಇದೆ. ಈ ಹೋಟೆಲ್ ಅಲ್ಲಿ ಅಂತೂ ಸಖತ್ತಾಗಿ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಹಳ್ಳಿ ಮನೆಯಲ್ಲಿ ಊಟ ಮಾಡ್ದಂಗೆ ಅನ್ಸುತ್ತೆ. ಬಾಳೆಯಲ್ಲಿ ಅಂತೂ ಭೀಮಂಗೆ ಊಟ ಹೆಂಗ್ ಕೊಡ್ತಿದ್ರು ಆತರ ಇರುತ್ತೆ. ಬನ್ನಿ ಹಾಗೆ ಒಂದು ರೌಂಡ್ ಹಾಕೊಂಬರೋಣ. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಒಂದ್ ಸ್ಪೆಷಲ್ ಇದೆ ಈ ಹೋಟೆಲ್ ಅಲ್ಲಿ. ಒಳಗಡೆ ಬಂದ್ರೆ ಪಾರ್ಕ್ ಕೂಡ ಇದೆ ಗುರು. ಓಹೋಹೋ, ಕೆಳಗಡೆ ಎಲ್ಲ ಸಖತ್ತಾಗಿದೆ ಹಕ್ಕಿಗಳು. ಗುರು ಇಲ್ಲಂತೂ ಸಖತ್ತಾಗಿರಂಗ. ನೀವು ಒಂಟೆನ ಮರುಭೂಮಿಯಲ್ಲಿ ಮಾತ್ರ ನೋಡಿರ್ತೀರಾ, ಆದ್ರೆ ಯಾವತ್ತಾದ್ರೂ ಮರುಭೂಮಿ ಬಿಟ್ಟು ಒಂಟೆ ಇರೋದನ್ನ ನೋಡಿದೀರಾ? ಇಲ್ಲಿದೆ ನೋಡಿ ಒಂಟೆ. ಏ ಒಂಟೆ ಕುತ್ಕೊಂಡು ಹೋಗಲ್ಲ. ನಾಮ್ ಕ್ಯಾ ಹೇ? ನೇಮ್ ನೇಮ್ ಅಕ್ರಮ್. ಅಕ್ರಮ ಸಕ್ರಮ ಅಕ್ರಮ್. ನೋಡ್ ಗುರು ಕತ್ತೆ ನೇಮ್ ಕಳದೈ. ಕಳದೈ 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 ಕಳದೈ. ಯಾವತ್ತಾದ್ರೂ ಇಷ್ಟು ದೊಡ್ಡ ಕೋಳಿ ನೋಡಿದೀರಾ ಗುರು? ಗುರು ಅಲ್ಲಂತೂ ನಾಯಿ ಇದೆ. ಆ ನಾಯಿ ಕೈಗೆ ಸಿಕ್ಕಾಕೊಂಡ್ರೆ ಕಡಿಮೆ ಅಂದ್ರೆ 1 ಕೆಜಿ 2 ಕೆಜಿ ಮಾಂಸ ಅಂತ ಗ್ಯಾರಂಟಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಜೋಕಾಲಿ ಇಟ್ಬಿಟ್ಟಾರೆ ಇವರು. ನೀವೇನಾದ್ರೂ ಊಟ ಮಾಡಿ ಅಷ್ಟೋಯ್ತಂದ್ರೆ ಊಟ ಮಾಡಿ ಅಷ್ಟೋಯ್ತಂದ್ರೆ ಏನಂದೆ ಇನ್ನೊಂದ್ಸಲ ಹೇಳು. ಊಟ ಮಾಡಿ ಅಷ್ಟೋಯ್ತಂದ್ರೆ ಜೋಕಾಲಿ ಏನು ಆಟ ಆಡ್ಕೊಂಡು ಹೋಗ್ಬೋದು. ಓನರ್ ಏನಾದ್ರು ಬಂದ್ರೆ ಬೇರ್ಸಕ್ಕಿಂತ ಮುಂಚೆ ಇಲ್ಲಿಂದ ಎದ್ದೋಗೋಣ. ಇಲ್ಲಿ ಊಟ ಮುಗಿಸ್ಕೊಂಡು ಮಧುರೈಗೆ ಹೊರಡ್ತಾ ಇದೀವಿ. ಸಂಜೆ ಆಗಿದೆ, ಇವಾಗ ಮೀನಾಕ್ಷಿ ಅಮ್ಮ ಟೆಂಪಲ್ ನೋಡೋದಕ್ಕೆ ಬರ್ತಾ ಇದ್ದೀವಿ. ಇಲ್ಲಿರೋ ಜಾಗ ಎಷ್ಟು ಐತಿಹಾಸಿಕವಾಗಿದೆ ಅಂತಂದ್ರೆ ತುಂಬಾ ಹಳೆ ದೇವಸ್ಥಾನ. ಈ ಒಂದು ಹಳೆ ದೇವಸ್ಥಾನದ ಸುತ್ತ ನಿಮ್ಗೆ ಎಲ್ಲ ಹಳೆ ಹಳೆ ವಸ್ತುಗಳೇ ಕಾಣುತ್ತೆ. ಎಲ್ಲ ಹಳೆ ಹಳೆ ವಸ್ತುಗಳೇ.